ದೀಪಾವಳಿ ಹಬ್ಬದಂದು ಪಟಾಕಿ ಹಾರಿಸುವವರ ವಿರುದ್ಧ ಕೇಸ್ ಹಾಕಲಾಗಿದೆ ರಾಜ್ಯ ಸರ್ಕಾರದ ಈ ನಡೆಯ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಪ್ರಮೋದ್ ಮುತಾಲಿಕ್ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಾ ಇದೆ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ಆದೇಶದಂತೆ ಪ್ರಕರಣ ದಾಖಲು ಅಂತ ಉಲ್ಲೇಖ ಬೇರೆ ಮಾಡಿದ್ದಾರೆ ಕೇವಲ ಹಿಂದೂ ಹಬ್ಬಕ್ಕೆ ಮಾತ್ರ ಸುಪ್ರೀಂ ಕೋರ್ಟ್ ಆದೇಶ ಅನ್ವಯ ಆಗುತ್ತಾ ಅನ್ನೋ ಪ್ರಶ್ನೆ ಹಾಕಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರಮೋದ್ ಮುತಾಲಿಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ सुप्रीम कोर्ट आदेश अंत उल्लेख सुप्रीम कोर्ट बहळष्टु आदेश सुप्रीम कोर्ट मसीदिगळल्लिन बेळगिन जाव मैक हाकबारदु अंत कूड़ा हेळिदे अदन्न एल्लि पालिसलाग्ता इदे रस्ते अगलीकरण माडुवाग मसीदि देवस्थान बंद्रे तेरवु माडोदक्के सूचने नीडिदे नडु रस्तेयल्लि मसीदिगळु इदे अदन्न याके तेरवु माडिल्ल केवल हिंदू हब्ब आचरण के मात्र सुप्रीम कोर्ट आदेश अन्वय आगता ना खंडस्ती अंत राज्य सरकार विरुद्ध आक्रोश व्यक्तपड़ा कांग्रेस बंद कांग्रेस सरकार बंद इलीवे निरंतर हिंदू विरोधी वातावरण हिंदू विरोधी तम नि मुंदे इतचे दीपावली ಸಮಯದಲ್ಲಿ ಪಟಾಕಿ ನಿರಂತರವಾಗಿ ಉತ್ಸಾಹದಿಂದ ಹಾರಿಸ್ತಾ ಇರುವಂತ ಯುವಕರು ಅವರ ಮೇಲೆ ಕೇಸ್ ಅನ್ನ ದಾಖಲೆ ಮಾಡಿದ್ದಾರೆ ಬೆಂಗಳೂರಲ್ಲಿ ಮತ್ತು ಇಡಿ ರಾಜ್ಯದಲ್ಲಿ 305 ವ್ಯಕ್ತಿಗಳ ಮೇಲೆ ಕೇಸ್ ಅನ್ನ ದಾಖಲೆ ಮಾಡಿದ್ದಾರೆ ಎಫ್ಐಆರ್ ಹಾಕಿದ್ದಾರೆ ಮತ್ತು ಮಾರಾಟಗಾರರು ಪಟಾಕಿ ಮಾರಾಟಗಾರರು ಯಾರಿದ್ದಾರೆ ಅವರ ಮೇಲೆ 19 ಜನರ ಮೇಲೆ ಕೇಸ್ ಹಾಕಿದ್ದಾರೆ ಅಂದ್ರೆ ಇಷ್ಟು ತರಾತುರಿಯಲ್ಲಿ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳುವಂತ ಅವಶ್ಯಕತೆ ಏನಿದೆ ಅಂದ್ರೆ ಹಿಂದೂ ಹಿಂದುತ್ವವನ್ನ ಹಿಂದೂ ಸಂಪ್ರದಾಯವನ್ನ ಹತ್ತಿಕ್ಕುವಂತದ್ದು ಇದು ಕಾಂಗ್ರೆಸ್ಸಿನ ನೀತಿಯಾಗಿದೆ ಇನ್ನು ಸುಪ್ರೀಂ ಕೋರ್ಟಿನ ಆರ್ಡರ್ ಹಿನ್ನೆಲೆಯಲ್ಲಿ ಅಂತನ್ನುವಂತದ್ದು ಉಲ್ಲೇಖವನ್ನ ಮಾಡಿದ್ದಾರೆ ನಾನು ಸುಪ್ರೀಂ ಕೋರ್ಟ್ ಬಹಳಷ್ಟು ಹೇಳಿದೆ ಮಸೀದಿಯ ಮೈಕ್ ಬೆಳಗಿನ ಜಾವ 5 ಗಂಟೆಗೆ ಯಾವುದೇ ರೀತಿಯ ಹಾಕಬಾರದು ಅಂತನ್ನುವಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅದನ್ನೆಲ್ಲ ಪಾಲಿಸ್ತಾ ಇದೆ ರಸ್ತೆ ಅಗಲೀಕರಣ ಸಮಯದಲ್ಲಿ ಯಾವುದೇ ಮನೆ ಅಂಗಡಿ ದರ್ಗಾ ಮಸೀದಿ ಮಂದಿರ ಚರ್ಚ್ ಇದ್ದರೆ ಅದನ್ನ ತೆಗೆಯಬೇಕು ಅಂತಿದೆ ಆದರೆ ಇವತ್ತಿಗೂ ರಸ್ತೆಯ ಮಧ್ಯದಲ್ಲಿ ಇರುವಂತ ಮಸೀದಿಗಳು ದರ್ಗಾಗಳು ಗೋರಿಗಳು ಹಾಗೆ ಇದ್ದಾವೆ ಸುಪ್ರೀಂ ಕೋರ್ಟಿನ ಆರ್ಡರ್ ಎಲ್ಲಿ ಪಾಲಿಸಿದಿರಿ ಅಂದ್ರೆ ಹಿಂದೂ ಹಬ್ಬದ ಆಚರಣೆಗೆ ಮಾತ್ರ ಸುಪ್ರೀಂ ಕೋರ್ಟ್ ನೆನಪಾಗುತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಪ್ರಯತ್ನ ಮಾಡುತ್ತೆ ಇದನ್ನ ಶ್ರೀರಾಮ ಸೇನೆ ಸಂಘಟನೆ ಕಂಡಸ್ತಾ ಇದೀವಿ ವಿರೋಧಿಸ್ತಾ ಇದೀವಿ ಆ ಕೇಸ್ಗಳನ್ನು ವಾಪಸ್ ತಗೊಳ್ಳಬೇಕು ರದ್ದು ಮಾಡಬೇಕು ಅಂತನ್ನುವಂತದ್ದು ಆಗ್ರಹವನ್ನು ಮಾಡ್ತಾ ಇದೀವಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್‌ಟೈನ್‌ಮೆಂಟ್ ಲೈಫ್ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ